ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಶ್ರುತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸನ್ ಲಾಡು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಲ್ಲಿ ಮೇಲೆ ಕೊಟ್ಟಿದ್ದೀನಿ, ಮತ್ತು ಹಾಗೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಅರ್ಧ ಬಟ್ಲನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಎರಡು ಬಟ್ಲು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ. ಈ ಬೇಸನ್ ಲಾಡು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ, ಆದರೆ ಈ ಕಡಲೆ ಹಿಟ್ಟನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಮೇಯ್ನ್. ಇದರಲ್ಲಿ ಒಂದು ಸಣ್ಣ ಗಂಟು ಇಲ್ಲದಂಗೆ ಕೈ ಆಡ್ತಾನೆ ಇರಬೇಕು. ಒಂದು 20-25 ನಿಮಿಷ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಉರಿಯಲ್ಲಿ ಮಾಡಿದ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ, ಆವಾಗ ಬೇಸನ್ ಲಾಡು ಚೆನ್ನಾಗಿ ಆಗೋದಿಲ್ಲ. ಸೊ ಲೋ ಫ್ಲೇಮಲ್ಲೇ ನೀಟಾಗಿ ನಿಧಾನಕ್ಕೆ ಕೈ ಆಡ್ತಾನೆ ಇರಬೇಕು. ಹಾಗೆ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರೋಸ್ಟ್ ಆಗ್ತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಒಂದು 10 ನಿಮಿಷ ಆದಮೇಲೆ ಈ ಕಲರಿಗೆ ಬಂದಿದೆ. ಇದು ಇನ್ನೂ ಒಂದು 20 ನಿಮಿಷ ಆದಮೇಲೆ ಅದು ತುಪ್ಪನ ಬಿಟ್ಕೊಳ್ಳುತ್ತೆ. ಅದಾಗೇ ಅಲ್ಲಿವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ತಾನೆ ಇರಬೇಕು. ಈ ಥರ ಈ ಕಡಲೆ ಇಟ್ಟು ರೋಸ್ಟ್ ಮಾಡ್ತಾ ಮಾಡ್ತಾ ನಿಮಗೇನಾದರೂ ಡ್ರೈ ಆಗ್ತಾಯಿದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಬನ್ನಿ. ಮಧ್ಯ ಒಂದೊಂದು ಚಮಚ ತುಪ್ಪ ಹಾಕ್ಕೊಳ್ಳಿ, ಡ್ರೈ ಆಗೋದಕ್ಕೆ ಬಿಡಬೇಡಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆಲ್ಮೋಸ್ಟ್ ಆಗ್ತಾ ಇದೆ, ತುಪ್ಪ ಅದಾಗೆ ಬಿಟ್ಕೊಳ್ತಾ ಇದೆ ನೋಡಿ. ಇವಾಗ ಕಡಲೆ ಹಿಟ್ಟು ರೋಸ್ಟ್ ಆಗಿದೆ, ಈಗ ತುಪ್ಪನೂ ಕೂಡ ಬಿಟ್ಕೊಂಡು ಮೆತ್ತಗಾಗಿದೆ. ಈ ಹದಕ್ಕೆ ಬಂದರೆ ಸಾಕು, ಕಲರ್ ಕೂಡ ಚೇಂಜ್ ಆಗಿದೆ, ಮತ್ತು ಘಮ ಬರ್ತಾ ಇದೆ ತುಪ್ಪದ್ದು. ಈಗ ಇದನ್ನು ಒಂದು ಬೌಲಿಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡಿ. ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ನೆಕ್ಸ್ಟ್ ನಾವು ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ಸಕ್ಕರೆನ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 3 ಏಲಕ್ಕಿನ ಹಾಕ್ಬಿಟ್ಟು ಸಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಕಡಲೆ ಹಿಟ್ಟು ಈಗ ಸ್ವಲ್ಪ ಬೆಚ್ಚಗಾಗಿದೆ. ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಗೋಡಂಬಿ ಪೀಸಸ್ನ ಹಾಕ್ಕೊಂಡು ಮತ್ತು ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿನ ಹಾಕ್ಕೋಬಾರ್ದು, ತುಂಬ ತೆಳ್ಳಗಾಗ್ಬಿಡುತ್ತೆ, ಅವಾಗ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ನಿಮಗೆ. ಸೊ ಅದರಿಂದ ಒಂದು ಉಗುರು ಬೆಚ್ಚಿಗೆ ಆಗಿರುತ್ತಲ್ಲ, ಆ ಹದಕ್ಕೆ ಬಂದಾಗ ನೀವು ಸಕ್ಕರೆ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ ಬಂದಿದ್ದು ಬಾದಾಮಿ, ಪಿಸ್ತಾ, ಗೋಡಂಬಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ ಇದೆಲ್ಲ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಇದನ್ನು ಉಂಡೆ ಕಟ್ಕೊಳ್ಳೋಣ. ಈಗ ನೋಡಿ, ಈ ರೀತಿಯಾಗಿ ಫಸ್ಟು ಉಂಡೆ ಮಾಡ್ಕೊಂಡ್ಬಿಟ್ಟು ಅದನ್ನು ಎರಡು ಕೈಯಿಂದ ಈ ಥರ ರೋಲ್ ಮಾಡ್ತಾ ಬಂದರೆ ಲಾಡು ರೆಡಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಶೈನಿ ಆಗಿದೆ ಬೇಸನ್ ಲಾಡು. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸ್ವೀಟ್ ಇದು. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ. Thank you.